ಹಾಯ್ ಸ್ನೇಹಿತರೆ ಟ್ವೆಂಟಿ ಫೋರ್ ಆಗಸ್ಟ್ದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ ಬಗ್ಗೆ ಡಿಸ್ಕಸ್ ಮಾಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ನಿಮ್ಮ ಪಕ್ಕದಲ್ಲಿರುವ ಬೆಲ್ಲಾಕನ್ ಒತ್ತಿ ಸ್ನೇಹಿತರೆ ವಿಡಿಯೋವನ್ನು ಸಂಪೂರ್ಣವಾಗಿ ಕೊನೆವರೆಗೂ ನೋಡಿ ಯಾಕೆಂದರೆ ಈ ವಿಡಿಯೋಗೆ ಸಂಬಂಧಪಟ್ಟ ನಾವು ಕೊನೆಯಲ್ಲಿ ಎರಡೂ ಕ್ವಶನ್ಗಳನ್ನು ಕೇಳಲಾಗುವುದು ಅದಕ್ಕೆ ನೀವು ಕಮೆಂಟ್ ರೂಪದಲ್ಲಿ ಉತ್ತರವನ್ನು ನೀಡಬಹುದು ಈ ಕೆಳಗಿನ ಯಾವ ದೇಶದ ಹೊಸ ಅಧ್ಯಕ್ಷರಾಗಿ ಲೂಯಿಸ್ ರೊಡಾಲ್ಫ್ ಅಬಿನಾಡರ್ ಅವರನ್ನು ನೇಮಿಸಲಾಗಿದೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಡೊಮಿನಿಕಾ ರಿಪಬ್ಲಿಕ್ ಬಿ ವೆನಿಜುವೆಲಾ ಸಿ ಈಜಿಪ್ಟ್ ಡಿ ನೈಜೀರಿಯಾ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಡೊಮಿನಿಕಾ ರಿಪಬ್ಲಿಕ್ ಲೂಯಿಸ್ ರುಡಾಲ್ಫ್ ಅಬಿನಾಡರ್ ಅವರನ್ನು ಆಗಸ್ಟ್ ಹದಿನಾರು ಎರಡು ಸಾವಿರ ಇಪ್ಪತ್ತರಂದು ಡೊಮಿನಿಕಾ ಗಣರಾಜ್ಯದ ಅಧ್ಯಕ್ಷರಾಗಿ ನೇಮಕ ಮಾಡಲಾಗಿದೆ ಈ ದೇಶದ ರಾಜಧಾನಿ ಸೆಂಟೊ ಡೊಮಿಂಗೊ ಈ ದೇಶದ ಕರೆನ್ಸಿ ಪೀಸು ಆಗಿದೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಪ್ರತಿ ವರ್ಷ ವಿಶ್ವ ಫೋಟೋಗ್ರಾಫಿ ದಿನವನ್ನು ಯಾವಾಗ ಆಚರಿಸಲಾಗುತ್ತದೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಆಗಸ್ಟ್ ಹದಿನೆಂಟು ಬಿ ಆಗಸ್ಟ್ ಹತ್ತೊಂಬತ್ತು ಸಿ ಆಗಸ್ಟ್ ಇಪ್ಪತ್ತು ಡಿ ಆಗಸ್ಟ್ ಇಪ್ಪತ್ತೊಂದು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಆಗಸ್ಟ್ ಹತ್ತೊಂಬತ್ತು ಫೋಟೋಗ್ರಾಫಿ ಹವ್ಯಾಸವಾಗಿ ಉತ್ತೇಜಿಸಲು ಪ್ರತಿ ವರ್ಷ ಆಗಸ್ಟ್ ಹತ್ತೊಂಬತ್ತರಂದು ವಿಶ್ವ ಫೋಟೋಗ್ರಾಫಿ ದಿನವನ್ನು ಆಚರಿಸಲಾಗುತ್ತದೆ ಮತ್ತು ಪ್ರಪಂಚದಾದಂತಹ ಫೋಟೋಗ್ರಾಫರ್ ಒಂದೇ ಫೋಟೋವನ್ನು ಪ್ರಪಂಚದ ಇತರರೊಂದಿಗೆ ಹಂಚಿಕೊಳ್ಳಲು ಪ್ರೇರೇಪಿಸುತ್ತದೆ ಮೊದಲ ಅಧಿಕೃತ ವಿಶ್ವ ಫೋಟೋಗ್ರಾಫಿ ದಿನವನ್ನು ಆಗಸ್ಟ್ ಹತ್ತೊಂಬತ್ತು ಎರಡು ಸಾವಿರದ ಹತ್ತರಂದು ಆಚರಿಸಲಾಯಿತು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಸಿ ಎ ಟಿ ಅಂಕದ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗಿಗಳನ್ನು ನೀಡುವ ಭಾರತದ ಮೊದಲ ರಾಜ್ಯ ಯಾವುದು ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಮಧ್ಯಪ್ರದೇಶ್ ಬಿ ಛತ್ತೀಸ್ಗಢ ಸಿ ಪಶ್ಚಿಮ ಬಂಗಾಳ ಡಿ ಉತ್ತರಾಖಂಡ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಮಧ್ಯಪ್ರದೇಶ ರಾಷ್ಟ್ರೀಯ ನೇಮಕಾತಿ ಸಂಸ್ಥೆ ನಡೆಸುವ ಸಾಮಾನ್ಯ ಅರ್ಹತಾ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ ಸರ್ಕಾರಿ ಉದ್ಯೋಗಗಳನ್ನು ನೀಡುವ ಮೊದಲ ರಾಜ್ಯ ಮಧ್ಯಪ್ರದೇಶ ಆಗಿದೆ ಭಾರತದಲ್ಲಿ ಅತಿ ಹೆಚ್ಚು ಅರಣ್ಯ ಪ್ರದೇಶ ಹೊಂದಿರುವ ರಾಜ್ಯ ಮಧ್ಯಪ್ರದೇಶ ಆಗಿದೆ ಮಧ್ಯಪ್ರದೇಶದ ಪ್ರಸ್ತುತ ಮುಖ್ಯಮಂತ್ರಿ ಶಿವರಾಜ್ ಸಿಂಗ್ ಚೌಹಾಣ್ ಆಗಿದ್ದಾರೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನವು ಯಾವ ರಾಜ್ಯದಲ್ಲಿ ಕಂಡುಬರುತ್ತದೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಉತ್ತರಾಖಂಡ್ ಬಿ ಸಿಕ್ಕಿಂ ಸಿ ಮಿಜೋರಾಂ ಡಿ ತ್ರಿಪುರ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಎ ಉತ್ತರಾಖಂಡ್ ಎಪ್ಪತ್ತು ವರ್ಷಗಳ ಹಿಂದೆ ಅಳವಿ ನಂಚಿಯಲ್ಲಿದೆ ಎಂದು ಪರಿಗಣಿಸಲ್ಪಡುವ ಉಣೆ ಹಾರುವ ಅಳಿರನ್ನು ಉತ್ತರಾಖಂಡ ರಾಜ್ಯದ ಗಂಗೋತ್ರಿ ರಾಷ್ಟ್ರೀಯ ಉದ್ಯಾನದಲ್ಲಿ ಗುರುತಿಸಲಾಗಿತ್ತು ರಾಷ್ಟ್ರೀಯ ಉದ್ಯಾನದಲ್ಲಿ ನಡೆದ ಸಮೀಕ್ಷೆ ಸಮಯದಲ್ಲಿ ಇದನ್ನು ಗುರುತಿಸಲಾಗಿದೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಯಾವ ರಾಷ್ಟ್ರವು ಎರಡು ಸಾವಿರದ ಇಪ್ಪತ್ತೊಂದರ ಏಷ್ಯನ್ ಯೂತ್ ಗೇಮ್ಸ್ಗೆ ಅತಿಥಿ ವಹಿಸಲಿದೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಭಾರತ ಬಿ ದಕ್ಷಿಣ ಕೊರಿಯಾ ಸಿ ಇಂಡೋನೇಷ್ಯಾ ಡಿ ಚೀನಾ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ ಚೀನಾ ಕರೋನಾದಿಂದ ತತ್ತರಿಸಿರುವ ಚೀನಾ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ನಲ್ಲಿ ಏಷ್ಯನ್ ಯೂತ್ ಗೇಮ್ಸ್ಗೆ ಅತಿಥಿ ವಹಿಸಲಿದೆ ಎರಡು ಸಾವಿರದ ಇಪ್ಪತ್ತೊಂದರ ನವೆಂಬರ್ ಇಪ್ಪತ್ತರಿಂದ ಇಪ್ಪತ್ತೆಂಟರವರೆಗೆ ನಡೆಯಲಿದೆ ಎಂದು ಏಷ್ಯಾ ಒಲಿಂಪಿಕ್ ಸಮಿತಿ ತಿಳಿಸಿದೆ ನೆಕ್ಸ್ಟ್ ಕ್ವೆಶನ್ ಸ್ನೇಹಿತರೆ ಇತ್ತೀಚೆಗೆ ಮಹಾತ್ಮ ಗಾಂಧೀಜಿಯವರ ಚಿನ್ನ ಲೇಪಿತ ಕನ್ನಡಕ ಸುಮಾರು ಎಷ್ಟು ಬೆಲೆಗೆ ಮಾರಾಟವಾಗಿದೆ ಎಂದು ಬ್ರಿಟನ್ ಹರಾಜು ಸಂಸ್ಥೆ ತಿಳಿಸಿದೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಒಂದು ಪಾಯಿಂಟ್ ಮೂವತ್ತ್ನಾಲ್ಕು ಕೋಟಿ ಬಿ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ಸಿ ಒಂದು ಪಾಯಿಂಟ್ ಐವತ್ತೈದು ಕೋಟಿ ಡಿ ಒಂದು ಪಾಯಿಂಟ್ ಎಪ್ಪತ್ತ್ಮೂರು ಕೋಟಿ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ಒಂದು ಪಾಯಿಂಟ್ ಐವತ್ನಾಲ್ಕು ಕೋಟಿ ಗಾಂಧೀಜಿಯವರ ಹಳೆಯ ಅಥವಾ ತಮಗೆ ಬೇಡವೆನಿಸಿದ ವಸ್ತುಗಳನ್ನು ಅಗತ್ಯವಿರುವವರಿಗೆ ಮತ್ತು ಸಹಾಯ ಮಾಡಿದವರಿಗೆ ನೀಡುತ್ತಿದ್ದರು ಕರ್ನಾಟಕ ದಕ್ಷಿಣ ಆಫ್ರಿಕಾದಲ್ಲಿ ಹತ್ತೊಂಬತ್ತು ನೂರ ಇಪ್ಪತ್ತರಿಂದ ಹತ್ತೊಂಬತ್ತು ನೂರ ಮೂವತ್ತರ ಅವಧಿಯಲ್ಲಿ ಬ್ರಿಟನ್ ಪೆಟ್ರೋಲಿಯಂನಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ವ್ಯಕ್ತಿಗೆ ನೀಡಿದರು ಎಂದು ಸಂಸ್ಥೆ ತಿಳಿಸಿದೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಇತ್ತೀಚೆಗೆ ಭಾರತೀಯ ಚುನಾವಣಾ ಆಯೋಗದ ನೂತನ ಅಧ್ಯಕ್ಷರಾಗಿ ಯಾರು ನೇಮಕವಾಗಿದ್ದಾರೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಕೆ ರಮೇಶ್ಚಂದ್ರನ್ ಬಿ ರಾಜೀವ್ ಕುಮಾರ್ ಸಿ ಧನಂಜಯ ಶರ್ಮಾ ಡಿ ಶ್ರೀಮಂತ್ ಕುಮಾರ್ ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಬಿ ರಾಜೀವ್ ಕುಮಾರ್ ಇತ್ತೀಚೆಗೆ ಅಶೋಕ್ ಲವಾಸ್ ಅವರು ರಾಜೀನಾಮೆಯಿಂದ ತೆರವಾಗಿರುವ ಭಾರತೀಯ ಚುನಾವಣಾ ಆಯೋಗದ ಆಯುಕ್ತ ಸ್ಥಾನಕ್ಕೆ ಹಣಕಾಸು ಇಲಾಖೆ ನಿವೃತ್ತಿ ಕಾರ್ಯದರ್ಶಿ ರಾಜೀವ್ ಕುಮಾರ್ ಅವರು ಆಗಸ್ಟ್ ಇಪ್ಪತ್ತೊಂದರಂದು ನೇಮಕೊಂಡಿದ್ದಾರೆ ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈ ಕೆಳಗಿನ ಯಾವ ಆಟಗಾರರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಸಮಿತಿ ಹಾಲ್ ಆಫ್ ಫೇಮ್ ಪ್ರಶಸ್ತಿಗೆ ಭಾಜನರಾಗಿದ್ದಾರೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಜಯ ಕಾಲೀಸ್ ಬಿ ಜಹೀರ್ ಅಬ್ಬಾಸ್ ಸಿ ಲಿಸಾ ಸ್ಥಳಕರ್ ಡಿ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ ಮೇಲಿನ ಎಲ್ಲವು ದಕ್ಷಿಣ ಆಫ್ರಿಕಾದ ಆಲ್ರೌಂಡರ್ ಜಯಕಾಲೀಸ್ ಪಾಕಿಸ್ತಾನದ ಬ್ಯಾಟಿಂಗ್ ದಿಗ್ಗಜ ಜಹೀರ್ ಅಬ್ಬಾಸ್ ಮತ್ತು ಆಸ್ಟ್ರೇಲಿಯಾ ತಂಡದ ಮಾಜಿ ನಾಯಕಿ ಲೀಲ ಸ್ಥಳಕರವರಿಗೆ ಅಂತಾರಾಷ್ಟ್ರೀಯ ಕ್ರಿಕೆಟ್ ಹಾಲ್ ಆಫ್ ಫೇಮ್ ಪ್ರಶಸ್ತಿಯನ್ನು ನೀಡಿ ಗೌರವಿಸಲಾಯಿತು ಲೀಸಾ ಸ್ಥಳೇಕರ್ ಅವರು ಮೂಲತಃ ಮಹಾರಾಷ್ಟ್ರದ ಪುಣೆದವರು ನೆಕ್ಸ್ಟ್ ಕ್ವಶನ್ ಸ್ನೇಹಿತರೆ ಈ ಕೆಳಗಿನ ಯಾರು ಎರಡು ಸಾವಿರ ಇಪ್ಪತ್ತರಲ್ಲಿ ಧ್ಯಾನ್ ಚಂದ್ ಪ್ರಶಸ್ತಿಗೆ ಪಾತ್ರರಾಗಿದ್ದಾರೆ ಇದಕ್ಕೆ ಆಪ್ಷನ್ ಸ್ನೇಹಿತರೆ ಆಪ್ಷನ್ ಎ ಕುಲ್ದೀಪ್ ಸಿಂಗ್ ಬಿ ಮನ್ಪ್ರೀತ್ ಸಿಂಗ್ ಸಿ ಎನ್ ಉಷಾ ಡಿ ಮೇಲಿನ ಎಲ್ಲವು ಇದಕ್ಕೆ ಸರಿಯಾದ ಉತ್ತರ ಸ್ನೇಹಿತರೆ ಡಿ ಮೇಲಿನ ಎಲ್ಲವೂ ಈ ಬಾರಿ ಎರಡು ಸಾವಿರದ ಇಪ್ಪತ್ತರ ಧ್ಯಾನ್ ಚಂದ್ ಪ್ರಶಸ್ತಿಗೆ ಒಟ್ಟು ಹದಿನೈದು ಕ್ರೀಡಾಪಟು ಆಯ್ಕೆಯಾಗಿದ್ದಾರೆ ಈ ಪ್ರಶಸ್ತಿಯು ಹಾಕಿಯ ಮಂತ್ರಿಗ ಧ್ಯಾನಚಂದ್ರ ಅವರ ಹೆಸರಿನಲ್ಲಿ ನೀಡಲಾಗುತ್ತದೆ ಪ್ರತಿ ವರ್ಷ ರಾಷ್ಟ್ರೀಯ ಕ್ರೀಡಾ ದಿನ ಆಗಸ್ಟ್ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತದೆ ಇದು ಧ್ಯಾನ ಅವರ ಹುಟ್ಟಿದ ದಿನ ಆಗಿದೆ ಕ್ವೆನ್ ಸ್ನೇಹಿತರೆ ಒಂದನೇ ಕ್ವಶನ್ ಮುಂದಿನ ವರ್ಷ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಏಷ್ಯನ್ ಯೂತ್ ಗೇಮ್ಸ್ಗೆ ಯಾವ ದೇಶ ಅತಿಥಿ ವಹಿಸಲಿದೆ ನೆಕ್ಸ್ಟ್ ಎರಡನೇ ಕ್ವಶನ್ ಸ್ನೇಹಿತರೆ ಪ್ರಸ್ತುತ ಮಧ್ಯಪ್ರದೇಶದ ಮುಖ್ಯಮಂತ್ರಿ ಯಾರು ಸ್ನೇಹಿತರೆ ಈ ಎರಡೂ ಕ್ವಶನ್ದ ಉತ್ತರ ನಮಗೆ ಕಮೆಂಟ್ ರೂಪದಲ್ಲಿ ತಿಳಿಸಿ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸಿಗೋ